ವಿದ್ಯುತ್ ಬಳಕೆದಾರರಿಗೆ ಇಲ್ಲೊಂದು ಶಾಕಿಂಗ್ ನ್ಯೂಸ್ ಇದೆ ಗ್ರಾಮೀಣ ಪ್ರದೇಶದಲ್ಲಿ ಅನಧಿಕೃತ ಲೋಡ್ ಅನ್ನು ಈಗಾಗಲೇ ವಿದ್ಯುತ್ ಇಲಾಖೆ ಇಂಧನ ಇಲಾಖೆ ಶುರು ಮಾಡಿಕೊಂಡಿದೆ ಈಗ ಬೆಂಗಳೂರಿನಲ್ಲೂ ಆ ಪ್ರಯೋಗಕ್ಕೆ ಮುಂದಾಗಿದ್ದಾರೆ ಅದರಲ್ಲೂ ಬೆಂಗಳೂರಿನ ಕೈಗಾರಿಕಾ ವಲಯ ಪ್ರದೇಶದಲ್ಲಿ ಅನಧಿಕೃತ ಲೋಡ್ ಶೆಡ್ಡಿಂಗ್ ಮುಂದಾಗಿದೆ ಹೀಗಾಗಿ ಕೈಗಾರಿಕೋದ್ಯಮಿಗಳು ಸರ್ಕಾರಕ್ಕೆ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಹೇಗೆ ಮತ್ತು ಏನು ನೋಡೋಣ ಬನ್ನಿ ಬೆಂಗಳೂರಿನ ಕೈಗಾರಿಕೆಗಳಿಗೆ ಬೆಗ್ ಬೆಸ್ಕಾಂ ಲೋಡ್ ಶೆಡ್ಡಿಂಗ್ ಕಾಟ ಸರ್ಕಾರದ ವಿರುದ್ಧ ಕೈಗಾರಿಕೆಗಳು ಗರಂ ಬೆಂಗಳೂರಿನ ಕೈಗಾರಿಕೆಗಳಿಗೆ ಕರೆಂಟ್ ಶಾಕ್ ಬಿಸಿ ಜೋರಾಗಿ ತಟ್ಟಿದೆ ಇಲ್ಲಿವರೆಗೂ ಗ್ರಾಮೀಣ ಭಾಗದಲ್ಲಿ ರೈತ ತಟ್ಟಿದ ಕರೆಂಟ್ ಬಿಸಿ ಇದೀಗ ಬೆಂಗಳೂರಿನ ಕೈಗಾರಿಕೆಗಳಿಗೂ ಕಾಲಿಟ್ಟಿದೆ ಕಳೆದ ಹದಿನೈದು ದಿನದಿಂದ ದಿನಕ್ಕೆ ನಾಲ್ಕೈದು ಸಲದಂತೆ ಬರೋಬರಿ ಗಂಟೆಗಟ್ಟಲೆ ಕರೆಂಟ್ ಕಟ್ ಮಾಡ್ತಿದೆ ಇದರಿಂದ ಕೈಗಾರಿಕೆಗಳು ನಷ್ಟದ ಹಾದಿಯಲ್ಲಿದೆ ಅಂತ ಪೀಣ್ಯ ಕೈಗಾರಿಕಾ ಸಂಘ ಆಕ್ರೋಶ ವ್ಯಕ್ತಪಡಿಸಿದೆ ಪೀಣ್ಯ ಕೈಗಾರಿಕಾ ಪ್ರದೇಶದ ಭಾಗದಲ್ಲಿ ವಿದ್ಯುತ್ ಕಡಿತ ಆಗ್ತಾ ಇದೆ ಅದು ಯಾವುದೇ ತರಹದ ಶೆಡ್ಯೂಲ್ಡ್ ಅಂತ ಅಂದ್ಬಿಟ್ಟು ನಮ್ಗೆ ಯಾವುದು ಇಷ್ಟು ತನಕ ಮಾಹಿತಿ ಬಂದಿಲ್ಲ ಅಥವಾ ನಮಗೆ ಬೆಸ್ಕಾಮ್ ಇಂದಾಗಲಿ ಎಲ್ಲಿಂದ ಏನು ಮಾಹಿತಿ ಕೊಟ್ಟಿಲ್ಲ ಆದರೆ ಪವರ್ ಕಟ್ ಆಗ್ತಾ ಇದೆ ನಮ್ಮ ಸಮಸ್ಯೆ ಅಂತ ಹೇಳಿದ್ರೆ ಅನ್ಇರಪ್ಟೆಡ್ ಪವರ್ ನಮಗೆ ಕೊಡಬೇಕು ಅನ್ಇಂಟ್ರಪ್ಟೆಡ್ ಪವರ್ ಕೊಡದೇ ಇದ್ದರೆ ನಮ್ಮಲ್ಲಿ ತುಂಬ ಪ್ರೊಸೆಸಿಂಗ್ ಯೂನಿಟ್ಸ್ ಇರುವಂಥ ಸಂದರ್ಭದಲ್ಲಿ ಪ್ರೊಸೆಟಿಂಗ್ ಯೂನಿಟ್ಗಳಿಗೆ ತುಂಬ ತೊಂದರೆ ಆಗ್ತದೆ ಹತ್ತು ನಿಮಿಷ ಪವರ್ ಹೋದರೂ ಒಂದೇ ಒಂದು ಗಂಟೆ ಪವರ್ ಹೋದರೂ ಒಂದೇ ಅಂತ ಒಂದು ಪ್ರೊಡಕ್ಷನ್ ಲಾಸ್ ಆಗುತ್ತೆ ಮತ್ತೆ ರಿಜೆಕ್ಷನ್ಸ್ ಲೆವೆಲ್ ತುಂಬಾ ಜಾಸ್ತಿ ಆಗುತ್ತೆ ಕೈಗಾರಿಕೆಗಳ ವಿದ್ಯುತ್ ದರ ಆಗಿದೆ ಆದರೆ ಮಾಹಿತಿ ಇರದೆ ಲೋಡ್ ಶೆಡ್ಡಿಂಗ್ ಮಾಡೋದರಿಂದ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಅಂತ ಕೈಗಾರಿಕೋದ್ಯಮಿಗಳು ಕಿಡಿಕಾರಿದ್ದಾರೆ ಬೆಸ್ಕೋಮ್ ಗಮನಕ್ಕೂ ಕೂಡ ಪವರ್ ಕಟ್ ಸಮಸ್ಯೆ ತರಲಾಗಿದೆ ಸಲ ಸಚಿವರನ್ನ ಭೇಟಿ ಮಾಡೋದಾಗಿ ಕೈಗಾರಿಕಾ ಅಸೋಸಿಯೇಷನ್ ಹೇಳಿದೆ ನಮ್ಮ ಪೀಣ್ಯ ಕೈಗಾರಿಕಾ ಪ್ರದೇಶದಿಂದ ತುಂಬ ದೊಡ್ಡ ಮೊತ್ತದ ತೆರಿಗೆಗಳು ರಾಜ್ಯ ಸರ್ಕಾರಕ್ಕೆ ಹೋಗ್ತಾ ಇರೋದ್ರಿಂದ ನಮಗೆ ಬೇಕಾಗುವಂಥ ವಿದ್ಯುತ್ ಶಕ್ತಿಯನ್ನು ಅನ್ಇಂಟರಪ್ಟೆಡ್ ಕ್ವಾಲಿಟಿ ಪವರ್ ಅವರು ನಮಗೆ ಕೊಡಬೇಕು ಆದ್ದರಿಂದ ಸರ್ಕಾರದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ನಾನು ಮನವಿಯನ್ನು ಮಾಡ್ತೇನೆ ಪವರ್ ಏನಾದರೂ ಶಾರ್ಟೇಜ್ ಆದರೆ ಅದನ್ನು ಬೇರೆ ರಾಜ್ಯಗಳಿಂದ ಪರ್ಚೇಸ್ ಮಾಡಿ ನಮಗೆ ಕೈಗಾರಿಕೆಗಳಿಗೆ ಅನ್ಇಂಟ್ರಪ್ಟೆಡ್ ಕ್ವಾಲಿಟಿ ನಮಗೆ ಕೊಡಿ ಅಂತ ಅನ್ಬಿಟ್ಟು ಈ ಸಂದರ್ಭದಲ್ಲಿ ನಮ್ಮ ಪೀಣ್ಯ ಕೈಗಾರಿಕಾ ಸಂಘದ ಏಳು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೇನೆ ವಿದ್ಯುತ್ ಕೊರತೆ ಇದ್ರೆ ಬೇರೆ ರಾಜ್ಯದಿಂದ ತರಿಸಿಕೊಂಡು ಸಮಸ್ಯೆ ಬಗೆಹರಿಸ್ಲಿ ಅನ್ನೋದು ಕೈಗಾರಿಕೋದ್ಯಮಿಗಳ ವಾದ ಆತ ರೈತರಿಗೆ ವಿದ್ಯುತ್ ಕಡಿತ ಮಾಡದಂತೆಯೂ ಸಿಎಂ ತಾಕೀತು ಮಾಡಿದ್ದಾರೆ ಒಟ್ಟಾರೆ ಪವರ್ ಟ್ರಬಲ್ ಸರ್ಕಾರದ ಜೊತೆಗೆ ಜನರಿಗೂ ಸರಿಯಾಗಿ ಕಾಟ ಕೊಡ್ತಾ ಇದೆ ಪವಿತ್ರ ಪಬ್ಲಿಕ್ ಟಿವಿ ಬೆಂಗಳೂರು